ಗೈಸ್ 2017 ಅಲ್ಲಿ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಗೆ ಇನ್ನೊಂದು ಕ್ವೆಶ್ಚನ್ ಇದೆ ನೋಡಿ ದ ಬ್ಯಾಲೆನ್ಸ್ ಶೀಟ್ ಆಫ್ ಮಿಸ್ಟರ್ ಲಿಮಿಟೆಡ್ ಮಾರ್ಚ್ 2017 ಈಸ್ 12% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಫುಲ್ಲಿ ಪೇಡ್ ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ ಫುಲ್ಲಿ ಪೇಡ್ 10% ಡಿವೆಂಚರ್ಸ್ ಔಟ್ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಸಂದ್ರಿ ಕ್ರೆಡಿಟರ್ಸ್ ಗುಡ್ ವಿಲ್ ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮಿಷನರಿ ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ ಪೇಟೆಂಟ್ಸ್ ಅಂಡ್ ಕಾಪಿ ರೈಟ್ಸ್ ಅಂಡ್ ಸ್ಟಾಕ್ ಡೇಟಾಸ್ ಕ್ಯಾಶ್ ಅಟ್ ಬ್ಯಾಂಕ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 5 lakhs ಲಾಸ್ ಅದು ಓಕೆನಾ Mr. Limited passed special resolution to construct the reconstruct its affairs and got sanction for the same from the relevant court and the scheme of reconstruction is as under 12% preference shares are reduced to be converted into same number of 15% shares of rupees 75 each one nimsha ellaru nodkodi first adjustment hogbitu first journal entry pass maadona okay na avan yen anta helidane 12% debentures idara कंपनी कष्टदल्लि नूर रूपाय रूपाय इल्सिकोळ्तीनि रूपाय सैक्रिफाइस ಕಂಡೀಷನ್ ಏನಪ್ಪಾ ಅಂದ್ರೆ ನಾನು ರಿಡ್ಯೂಸ್ ಮಾಡ್ಕೊಂಡ ಮೇಲೆ 100 ರೂಪಾಯಿಂದ 75 ರೂಪಾಯಿ ಆದ್ಮೇಲಿಂದ ನನಗೆ ನೆಕ್ಸ್ಟ್ ಇಯರ್ ಇಂದ ಬಡ್ಡಿ 12% ಅಲ್ಲ ಎಷ್ಟು ಕೊಡಬೇಕು 15% ಕೊಡಬೇಕು ಡಿವಿಡೆಂಡ್ಸ್ ಬಡ್ಡಿ ಅಲ್ಲ ಏನದು ಡಿವಿಡೆಂಡ್ಸ್ ಹಾಗಾದ್ರೆ ಫಸ್ಟ್ ಜರ್ನಲ್ ಎಂಟ್ರಿ ಅಲ್ಲಿ 12% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಎಷ್ಟಿದೆಯಪ್ಪ 12 lakhs ಇದೆ ಕರೆಕ್ಟ್ ಏನ್ರಿ कैपिटल रिडक्शन अकाउंट 3 lakhs ओके ना ಇಲ್ಲಿ ಏನಂತ ಬರೀತಿರ ನರೇಷನ್ ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್ ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್ ಎರಡನೇ ಅಡ್ಜಸ್ಟ್ಮೆಂಟ್ ಓದೋಣ ಎರಡನೇ ಅಡ್ಜಸ್ಟ್ಮೆಂಟ್ ಓದೋಣ ಎರಡನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ದಿ ಈಕ್ವಿಟಿ ಶೇರ್ಸ್ ಆರ್ ಟು ಬಿ ಕನ್ವರ್ಟೆಡ್ ಇನ್ ಟು ದ ಸೇಮ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 5 ಈಚ್ ಅಂತ ಹೇಳ್ತಿದ್ರೆ ಈಕ್ವಿಟಿ ಶೇರ್ಸ್ ಏನ್ ಹೇಳ್ತಿದ್ರೆ ನಾನು ಎಷ್ಟು ನಂಬರ್ ಆಫ್ ಶೇರ್ಸ್ ಪರ್ಚೇಸ್ ಮಾಡಿದ್ನೋ ಅಷ್ಟೇ ಇರಲಿ 10 ರೂಪಾಯಿ ಕೊಟ್ಟಿರೋ ಜಾಗದಲ್ಲಿ ನಾನು 5 ರೂಪಾಯಿ ಇಳಿಸ್ಕೊಳ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಅರ್ಧಕ್ಕೆ ಅರ್ಧ ಬಿಟ್ಕೊಡ್ತಾ ಇದೀನಿ ಅಂತ ಅರ್ಥ ಹೌದಾ ಇಲ್ಲ ಇದು ಈಕ್ವಿಟಿ ಶೇರ್ಸ್ ಅವರು ಕೂಡ ಎಷ್ಟು ಕೊಟ್ಟವರಪ್ಪ 1 ಲಕ್ಷ ಕೊಟ್ಟವರು 1 ಶೇರ್ ಗೆ ಎಷ್ಟು ಕೊಟ್ಟವರೆ 10 ರೂಪಾಯಿ ಕೊಟ್ಟವರು ಅಂದ್ರೆ 1,20,000 ಶೇರ್ಸ್ ಪರ್ಚೇಸ್ ಮಾಡಿದ್ರೆ ಈಗ 10 ರೂಪಾಯಿನಲ್ಲಿ ಎಷ್ಟು ಬಿಟ್ಕೊಡ್ತಾ ಇದ್ದಾರೆ 5 ರೂಪಾಯಿ ಬಿಟ್ಕೊಟ್ಟು ಇನ್ನು ಎಷ್ಟು ಉಳಿಸ್ಕೊಳ್ತಾ ಇದ್ದಾರೆ 5 ರೂಪಾಯಿ ಉಳಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ अकाउंट डेबिट 12 लाख ओके ना टू न्यू इक्विटी शेयर कैपिटल अकाउंट 1,20,000 इंटू एस्ट रूपाय आयतो 5 रूपाय आयतो एस्ट आयतो 6 लाख इन एस्ट अप बिटकोट्टिद्दारे इवरु अब बिटकोट्टिरोदल्ली एल्लिगे हाक्तीवि एस्ट बरुत्ते 6 लाख ನರೇಷನ್ ಅಂತ ಬರೀತಿರಪ್ಪ ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ ಅರ್ಥ ಆಯ್ತಾ ಈಗ ಅರ್ಥ ಆಗ್ತಿದೆ ಪರಿಣಯ ವೆರಿ ಗುಡ್ ಮೂರನೇ ಅಡ್ಜಸ್ಟ್ಮೆಂಟ್ ಡಿಬೆಂಚರ್ ಹೋಲ್ಡರ್ಸ್ ಅಗ್ರಿ ಟು ಫೋರ್ಗೋ ಇಂಟ್ರೆಸ್ಟ್ ಔಟ್ ಸ್ಟ್ಯಾಂಡಿಂಗ್ ಸಬ್ಜೆಕ್ಟ್ ಟು ದ ಕಂಡೀಷನ್ ದಟ್ ದ ರೇಟ್ ಆಫ್ ಇಂಟ್ರೆಸ್ಟ್ ಟು ಬಿ ಇನ್ಕ್ರೀಸ್ ಟು 15% ಅಂತ ಹೇಳ್ತಾರೆ ನೋಡಿ ಡಿಬೆಂಚರ್ಸ್ ಹತ್ರ ಸಾಲ ತಗೋದು ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಓಕೆನಾ ಕನ್ಫ್ಯೂಸ್ ಆಗ್ಬೇಕು ಈ ಡಿಬೆಂಚರ್ ಹೋಲ್ಡರ್ಸ್ ಗೆ 10% ಇಂಟ್ರೆಸ್ಟ್ ಕೊಡ್ತೀವಿ ಅಂತ 8 ಲಕ್ಷ ಸಾಲ ತಗೊಂಡ್ರು ಹೌದಾ ಇವರು ಸಾಲ ವಾಪಸ್ ಕೊಡೋದಂಗಿರ್ಲಿ ಹಿಂದಿನ ವರ್ಷದ್ದೆ ಹೆಚ್ಚು ಕಡಿಮೆ 80,000 ರೂಪಾಯಿ ಬಡ್ಡಿ ನಾವೇ ಕೊಡಬೇಕು 8 ಲಕ್ಷನೂ ಕೊಡಬೇಕು 80,000 ಇಂಟ್ರೆಸ್ಟ್ ಕೊಡಬೇಕು ನಾವು ಡಿಬೆಂಚರ್ಸ್ ಹತ್ರ ಹೋಗಿ ಕೇಳಿದ್ರು ಏನಂತ ಕಂಪನಿ ಲಾಸ್ ಅಲ್ಲಿ ಇದೆ ನೀವೇನಾದ್ರೂ ಬಿಟ್ಕೊಡ್ರಿ ಅವನು ಕ್ಯಾಕಸ್ ಮಕ್ಕುಗ್ದ ಏನಂತ ಹೇಳಿ 80,000 ಇಂಟ್ರೆಸ್ಟ್ ಕೊಡ್ಬೇಕ್ರಿ ರೀ ಅಸಲಂಗಿರ್ಲಿ ಇನ್ನ 80,000 ಬಡ್ಡಿನ ಬರಬೇಕು ನಮ್ಗೆ ಅಂತ ಹೇಳ್ದ
ಏನೋ ಮಾಡಿ ಸರ್ ಕೈ ಜೋಡಿಸ್ತೀವಿ ಅಂತ. ಆಗ ಅವನೇನ್ ಹೇಳಿದ, ಒಂದ್ ಕೆಲಸ ಮಾಡೋ, ನಾನು ನೀನ್ ಒಂದು ವರ್ಷದ್ದೇನೋ ಕೊಡ್ಬೇಕಲ್ವಾ, 80,000 ಇಂಟ್ರೆಸ್ಟ್ ಕೊಡ್ಬೇಕಲ್ವಾ, ಅದನ್ನ ಬಿಟ್ಕೊಡ್ತೀನಿ ಹೋಗ್ ಅಂತ ಹೇಳ್ದ. ಆದ್ರೆ ಒಂದ್ ಕಂಡೀಷನ್ ಏನದು, ಇನ್ ಮೇಲಿಂದ ಬಡ್ಡಿ ನೀನು 10% ಅಲ್ಲ ಎಷ್ಟು ಕೊಡ್ಬೇಕು, 15% ಕೊಡ್ಬೇಕು ಅಂತ ಹೇಳ್ದ. ಅರ್ಥ ಆಗ್ತಿದ್ಯಾ ನೋಡಿ, ನೀವೇ ನೋಡಿ, 8 ಲಕ್ಷದ ಮೇಲೆ 15% ಅಂತ ಹೇಳಿದ್ರೆ 1,20,000 ಆಯ್ತು, ಕರೆಕ್ಟಾ? ಅಂದ್ರೆ ಮುಂದಿನ ವರ್ಷದಿಂದ ಅವನ್ಗೆ 80,000 ಬದಲು ಎಷ್ಟು ಕೊಡ್ಬೇಕು, 10% ಅಂದ್ರೆ 80,000 ಬರುತ್ತೆ. ಅಲ್ಲಿಗೆ 40,000 ಜಾಸ್ತಿ ಕೊಟ್ವಿ ಒಂದ್ ವರ್ಷಕ್ಕೆ, ಕರೆಕ್ಟಾ? 2 ವರ್ಷಕ್ಕೆ ಎಷ್ಟು ಕೊಟ್ವಿ, 80,000. ಅವ್ರೇನಂದ್ರೆ ಈ ಬಡ್ಡಿ ಇವಾಗ ಬಿಟ್ಕೊಟ್ಬಿಡೋಣ, ನೀನು 2 ವರ್ಷಕ್ಕೆ ಹೆಂಗು ವಾಪಸ್ ಬಂದ್ಬಿಡುತ್ತಲ್ವಾ. ಈ ಲೆಕ್ಕದಲ್ಲಿ ಅವ್ನ್ ನೋಡಿ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಇದೆ, ಇದೆ ನಿಜವಾಗ್ಲೂ ಬಿಸ್ನೆಸ್ ಅಂದ್ರೆ ಇದೆ. ಆಲ್ ವಿ ಗಾಟ್ ಇಟ್? ಈ ಬರೀ ಬಡ್ಡಿ ಮಾತ್ರ ತಾನೇ ಬಿಟ್ಕೊಡ್ತಾ ಇರೋದು. ಅದಕ್ಕೆ ಜರ್ನಲ್ ಎಂಟ್ರಿ ಏನ್ ಮಾಡ್ತೀವಿ ಅಂದ್ರೆ, ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಅರ್ಥ ಆಯ್ತಾ ಎಲ್ಲರಿಗೂ? ಎಷ್ಟು ಬಿಟ್ಕೊಟ್ಟಿದ್ದಾನೆ, 80,000. ಅಸಲ್ ಏನು ಬಿಟ್ಕೊಡ್ತಾ ಇಲ್ಲ ಇವನು, ಬರೀ ಬಡ್ಡಿ ಮಾತ್ರ ಬಿಟ್ಕೊಡ್ತಾ ಇರೋದು. ಅರ್ಥ ಆಗ್ತಿದ್ಯಾ? ಆಯ್ತಾ ಇಲ್ಲ? ಆಯ್ತು. ನೆಕ್ಸ್ಟ್ ನೋಡಿ, 5th point, 4th point. ಕ್ರೆಡಿಟರ್ಸ್ ಅಗ್ರೀ ಟು ಫೋರ್ ಗೋ 25% ಆಫ್ ದೇರ್ ಕ್ಲೇಮ್ ಅಂತ ಹೇಳ್ತಾರೆ. ನೋಡಿ, ಕ್ರೆಡಿಟರ್ಸ್ ಒಟ್ಟು ಎಷ್ಟು ಕೊಡ್ಬೇಕು, 3 ಲಕ್ಷ ಕೊಡ್ಬೇಕು. ಇವನು ಹಾಳಾಗಿ ಹೋಗು, 25% ಬಿಟ್ಕೊಡ್ತೀನಿ ಅಂತ ಹೇಳ್ದ. ಅಲ್ಲಿಗೆ 3 ಲಕ್ಷದ ಮೇಲೆ 25% ಬಿಟ್ಕೊಟ್ರೆ ಎಷ್ಟು ಬರುತ್ತ ಸಂಜೀವ? ಅದು ಕ್ಯಾಲ್ಕುಲೇಟರ್. 25 3 ಎಷ್ಟ, 75. ಹೌದು ತಾನೆ? ಅದು ಕ್ಯಾಲ್ಕುಲೇಟರ್ ತಗೋ. ಇದಕ್ಕೆ ನರೇಷನ್ ಏನಂತ ಬರೀತೀರಾ? ಬೇಯಿಂಗ್ ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಸ್ಯಾಕ್ರಿಫೈಸ್ ರೆಡ್ಯೂಸ್ ನೋ ಪ್ರಾಬ್ಲಮ್. ಈಗ ಕ್ರೆಡಿಟಾರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 3 ಲ್ಯಾಕ್ಸ್ ಮೇಲೆ ಎಷ್ಟು ಪರ್ಸೆಂಟ್ ಬಿಟ್ಕೊಟ್ಟಿರೋದು, 25%. ಎಷ್ಟು ಬರುತ್ತೆ, 75,000. ಬೀಯಿಂಗ್ ಕ್ರೆಡಿಟಾರ್ಸ್ ಸ್ಯಾಕ್ರಿಫೈಸ್ ಆರ್ ರಿಡ್ಯೂಸ್ಡ್. ಚೆನ್ನಾಗಿದೆ ಅಲ್ವಾ? ಇದೆ ಅಲ್ವಾ? ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ವ್ಯಾಲ್ಯೂಡ್ ಅಟ್ 15 ಲ್ಯಾಕ್ಸ್ ಅಂತ ಹೇಳ್ತಾರೆ. ಆದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಿದೆ ನಮ್ಮ ಹತ್ರ, 12 ಲಕ್ಷ ಇದೆ. ಜಾಸ್ತಿ ಆಗಿದೆ, ಆಗಿದೆ ಅಲ್ಲ? ಜಾಸ್ತಿ. ಜಾಸ್ತಿ ಆದ್ರೆ ಏನ್ ಮಾಡ್ತೀರಾ ಅಂದ್ರೆ, ವೆರಿ ಸಿಂಪಲ್ ಆಗಿ ಹೇಳ್ತೀನಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ಟು ಅದನ್ನು ಎಲ್ಲಿಗೆ ಹಾಕೋಣ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಹಾಕೋಣ. ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೂ ಅದ್ರ ದುಡ್ಡು ಕ್ಯಾಪಿಟಲ್ ರಿಡಕ್ಷನ್ಗೆ, ಲಯಬಿಲಿಟಿ ವ್ಯಾಲ್ಯೂ ಕಡಿಮೆ ಆದ್ರೂ ಕ್ಯಾಪಿಟಲ್ ರಿಡಕ್ಷನ್. ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೆ ಕ್ಯಾಪಿಟಲ್ ರಿಡಕ್ಷನ್, ಲಯಬಿಲಿಟಿ ವ್ಯಾಲ್ಯೂ ಕಡಿಮೆ ಆದ್ರೆ ಕ್ಯಾಪಿಟಲ್ ರಿಡಕ್ಷನ್. ಅರ್ಥ ಆಯ್ತಾ? ಎರಡು ಬೆನಿಫಿಟ್ ಇದಲ್ಲ ನಮ್ಗೆ, ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೆ ಬೆನಿಫಿಟ್, ನಾವು ಕೊಡೋದು ಬೇಡ ಅಂತ ಹೇಳಿದ್ರೆ ಬೆನಿಫಿಟ್. ಹೌದು ತಾನೆ? ಸೊ ಅಲ್ಲಿಗೆ 15 ಲಕ್ಷ ಇತ್ತು, ಅದು ಎಷ್ಟಾಗಿ 12 ಲಕ್ಷ ಇತ್ತು, ಎಷ್ಟಾಗಿದೆ, 15 ಲಕ್ಷ ಆಗಿದೆ. ಅಲ್ಲಿಗೆ ಎಷ್ಟು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡ್ಬೇಕು, 3 ಲಕ್ಷ ರೂಪಾಯಿ. ಇಲ್ಲಿ ನರೇಷನ್ ಏನಂತ ಬರೀತೀರಂದ್ರೆ, ಬೀಯಿಂಗ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಪ್ರಿಶಿಯೇಟೆಡ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಪ್ರಿಶಿಯೇಟೆಡ್. ಇನ್ ಅ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ, ದಿ ಅಮೌಂಟ್ ದಸ್ ಮೇಡ್ ಅವೈಲಬಲ್ ಬಿ ಯುಟಿಲೈಸ್ಡ್ ಟು ರೈಟ್ ಆಫ್ ಇಂಟ್ಯಾಂಜಿಬಲ್ ಅಂಡ್ ಫಿಕ್ಟೀಷಿಯಸ್ ಅಸೆಟ್ಸ್ ಅಂಡ್ ಟು ಬ್ರಿಂಗ್ ಡೌನ್ ದ ವ್ಯಾಲ್ಯೂ ಆಫ್ ಲ್ಯಾಂಡ್ ಅಂಡ್ ಮಿಷನರಿ ಬೈ 40% ಅಂತ ಹೇಳ್ತಾರೆ. ಕರೆಕ್ಟಾ? ಆರ್ ನಿಮ್ ಲಾಸ್ಟ್ ಎಂಟ್ರಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್. ಎಷ್ಟೆಷ್ಟು ಇದೆ ನೋಡಿ, ಫಸ್ಟ್ 3 ಲಕ್ಷ ಬಿಟ್ಕೊಟ್ಟ ಯಾರು, ಪ್ರಿಫರೆನ್ಸ್ ಅವನು. ಈಕ್ವಿಟಿ ಅವನು ಎಷ್ಟು ಬಿಟ್ಕೊಟ್ಟ, 6 ಲಕ್ಷ ಬಿಟ್ಕೊಟ್ಟ. ಡಿಬೆಂಚರ್ ಇಂಟ್ರೆಸ್ಟ್ ಎಷ್ಟು ಬಿಟ್ಕೊಟ್ಟ, 80,000. ಕ್ರೆಡಿಟಾರ್ಸ್ ಎಷ್ಟು ಬಿಟ್ಕೊಟ್ರು, 75,000. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟು ಜಾಸ್ತಿ ಇತ್ತು, 3 ಲಕ್ಷ. 3 × 3 = 12 12 = 80 13 ಹೇಗೆ ಸ್ಕ್ಯಾನಿಂಗ್, 13,55,000. ಕರೆಕ್ಟಾ? ಈ ದುಡ್ಡನ್ನ ಫಸ್ಟ್ ಬೇಸ್ಟ್ ಅಸೆಟ್ ಯಾವ್ದದು, ಲಾಸ್ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ, 5 ಲಕ್ಷ, ಎಷ್ಟು ಅಂಗಡಿ ಮಾಡ. ಇನ್ಮೇಲಿಂದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈ ಲಾಸು ಕಾಣಿಸಲ್ಲ, ಯಾಕೆಂದ್ರೆ ಮೈನಸ್ ಮಾಡು. ಫಿಕ್ಟೀಷಿಯಸ್ ಅಸೆಟ್ ಅಂತ ಹೇಳಿದ್ರೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ಗುಡ್ ವಿಲ್, ಏನದು ಗುಡ್ ವಿಲ್, ಇದು 2 ಲಕ್ಷ ಹೋಯ್ತು. ಇನ್ನೊಂದಿದೆ ಇಂಟ್ಯಾಂಜಿಬಲ್, ಯಾವ್ದು ಗೊತ್ತಾ, ಪೇಟೆಂಟ್ಸ್ ಅಂಡ್ ಪ್ಯಾಟ್ರನ್ಸ್ ಅಂತ ಇದೆ. ಏನದು
ಪ್ರಿಡೆನ್ಸ್ ಅಂಡ್ ಪ್ಯಾಟ್ರನ್ಸ್ ಇಸಪ್ಪ ಅದು ಅದನ್ನು ಎತ್ತಂಗಡಿ ಮಾಡ್ಬಿಟ್ವಿ. ಆಮೇಲೆ ಇನ್ನೆಂತ ಹೇಳಿದಾನೆ ಇಂಟ್ಯಾಂಜಿಬಲ್ ಅಂಡ್ ಫಿಕ್ಟೀಷಿಯಸ್. ಫಿಕ್ಟೀಷಿಯಸ್ ಅಸೆಟ್ ಯಾವ್ದು ಇಲ್ಲ, ಓಕೆನಾ, ಯಾವ ಇದೆಯಾ ಅಂದ್ರೆ ದೇವರೊಳಗೆ ಯಾವ್ದು ಇಲ್ಲ. ಇನ್ನು ಉಳಿದಿದ್ದೆಲ್ಲ ಏನ್ ಮಾಡು ಅಂತ ಹೇಳಿದಾನಪ್ಪ, ಪ್ಲಾಂಟ್ ಅಂಡ್ ಮೆಷಿನರಿನ 40% ಅಷ್ಟು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಿದೆಪ್ಪ ಒಟ್ಟು ಬ್ಯಾಲೆನ್ಸ್ ಶೀಟ್ ಅಲ್ಲಿ? 10 lakhs ಇದೆ. 10 lakhs ಅಲ್ಲಿ 40% ಅಂದ್ರೆ ಎಷ್ಟಪ್ಪ ಬರುತ್ತೆ? 4 lakhs ಬರುತ್ತೆ. ಈಗ ಇವೆಲ್ಲ ಟೋಟಲ್ ಮಾಡಿದ್ರೆ 9, 10, 12 ಆಯ್ತು, ಕರೆಕ್ಟಾ? 12.5 13 lakhs 55,000 12 lakhs 50,000 ಹೋದ್ರೆ ಎಷ್ಟಪ್ಪ? 1,05,000. ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ? ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ 1,05,000. ನರೇಷನ್ ಏನಂತ ಬರೀತಿರಪ್ಪ, ಬೀಯಿಂಗ್ ಅಬೌವ್ ಅಸೆಟ್ಸ್, ಸಾರಿ ಅಬೌವ್ ಐಟಮ್ಸ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಮುಗಿತಾ? ಇದ್ರಲ್ಲಿ ಏನಾದ್ರೂ ಕಷ್ಟ ಇದೆಯಾ ಬಾಣ? ಕಷ್ಟ ಕಾಣಿಸ್ತಾ ನೋಡಿ, ಇಷ್ಟೇ ಒಂದೊಂದೇ ಓದ್ಬೇಕು, ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ಲಿ. ಈಗ ಅವನೇನ್ ಕೇಳಿದ್ದಾನೆ, ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡಿ. ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್, ಈಕ್ವಿಟಿ ಅಂಡ್ ಲಯಬಿಲಿಟಿ. ಈಕ್ವಿಟಿ ಅಂಡ್ ಲಯಬಿಲಿಟಿ, ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್, ಕರೆಕ್ಟಾ? ಶೇರ್ ಹೋಲ್ಡರ್ಸ್ ಫಂಡ್. ಇದರಲ್ಲಿ ಮೊದಲನೇದು ಶೇರ್ ಕ್ಯಾಪಿಟಲ್. ನೋಡಿ, ನೀವೇನು ಬ್ಯಾಲೆನ್ಸ್ ಶೀಟ್ ನೋಡಕ್ ಹೋಗ್ಬೇಡಿ, ದಯವಿಟ್ಟು ಬ್ಯಾಲೆನ್ಸ್ ಶೀಟ್ ನೋಡಕ್ ಹೋಗ್ಬೇಡಿ ಪ್ಲೀಸ್. ಶೇರ್ ಕ್ಯಾಪಿಟಲ್ ಮಾಡ್ಬೇಕಿದ್ರೆ ಜರ್ನಲ್ ಎಂಟ್ರಿನಲ್ಲೇ ಸಿಗುತ್ತೆ. ನೋಡಿ, 12% ಡಿಬೆಂಚರ್ ಕ್ಯಾನ್ಸಲ್ ಆಗಿ ಏನ್ ಬಂದವ್ರೆ? 15% ಡಿಬೆಂಚರ್. ಎಷ್ಟು ಬಂದವ್ರೆ? 9 lakh ಬಂದವ್ರ? ಬಂದವ್ರೆ. 15% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದಾರಪ್ಪ? 9 lakhs ಇದಾರೆ, ಕರೆಕ್ಟಾ? ಹಾಗೆ ಈಕ್ವಿಟಿ ಹೊಸಬ್ರು ಎಷ್ಟು ಬಂದವ್ರಪ್ಪ? 6 lakhs ಬಂದವ್ರೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 6 lakhs ಬಂತೇನಪ್ಪ? ಬಂತು. ಎರಡನೇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಇದರಲ್ಲಿ ಏನೇ ಇಲ್ಲ ಎಕ್ಸೆಪ್ಟ್ ಏನಿದು ಕ್ಯಾಪಿಟಲ್ ರಿಸರ್ವ್, ಕರೆಕ್ಟಾ? ಈ ಕ್ಯಾಪಿಟಲ್ ರಿಸರ್ವ್ 1,05,000 ಬಂದಿದೆ, ಕರೆಕ್ಟಾ? ಇದೊಂದು ಐಟಮ್ ಆಡ್ ಮಾಡಿ. ಇದಾದ್ಮೇಲಿಂದ ಎರಡನೇ ಐಟಮ್ ನಾನ್ ಕರೆಂಟ್ ಲಯಬಿಲಿಟಿ. ಏನಿದು ನಾನ್ ಕರೆಂಟ್? ಇದರಲ್ಲಿ ಬರೋದು ಒಂದೇ ಒಂದು ಡಿಬೆಂಚರ್ಸ್. ಅವರು 10% ಇಂದ ಎಷ್ಟಾಗ್ತಾ ಇದ್ರಂತೆ? 15% ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟಾ? 15% ಡಿಬೆಂಚರ್ಸ್ ಎಷ್ಟು ರೂಪಾಯಿ ಇದೆಯಪ್ಪ? 8 lakhs ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಇದೆಯಾ ಇಲ್ವಾ? ಇದೆ ಸರ್. ಅದು ಬಿಟ್ಟು ಬೇರೆ ಏನಾದ್ರೂ ಇದೆಯಾ ಲಯಬಿಲಿಟೀಸ್ ಅಂತ ಹೇಳಿದ್ರೆ, ಎಸ್ ಸರ್ ಇದೆ. ಏನೇನಿದೆ? ಕರೆಂಟ್ ಅಸೆಟ್ಸ್ ಇದೆ. ಏನಿದೆ? ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಎಷ್ಟಿದಾರಪ್ಪ? 60,000 ಇದೆ, ಕರೆಕ್ಟಾ? ಕ್ರೆಡಿಟ್ ಆರ್ಸ್ ಇದ್ದಾರೆ, ಎಷ್ಟಿದ್ದಾರೆ? 3 lakhs ಇದ್ದಾರೆ. ಅದರಲ್ಲಿ 75,000 ರೂಪಾಯಿ ಹಾಳಾಗೋಗ್ರು ಅಂತ ಬಿಟ್ಬಿಟ್ಟಿಲ್ಲ, ಕರೆಕ್ಟಾ? ಅವನ್ಗೆ 75,000 ರೂಪಾಯಿ ಬಿಟ್ಕೊಟ್ಟಿರೋದ್ರಿಂದ ಇನ್ ಎಷ್ಟು ಕೊಡ್ಬೇಕು ನಾವು ಅವನ್ಗೆ? 2,25,000 ಕೊಡ್ಬೇಕು, ಹೌದಾ? ಅಲ್ಲಿಗೆ ಇಷ್ಟು ಸಾಲಗಳು ಇದೆ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳೋಣ. 10, 1, 9, 10, 20, 26 lakhs 96,000 ರೂಪಾಯಿ ಲಯಬಿಲಿಟಿ ಬಂತು. ಈಗ ಅಸೆಟ್ ಸೈಡ್ ಬರೋಣ. ನಾನ್ ಕರೆಂಟ್ ಅಸೆಟ್ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಯಾವ್ದು ಏನಿದೆ ಬ್ಯಾಲೆನ್ಸ್ ಶೀಟ್ ನೋಡಿ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆಯಾ? ಸಾರಿ, ಫಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 12 ಇರೋ ದಿಸಪ್ ಆಗಿದೆ, 15 ಆಗಿದೆ ತಾನೇ? ಕೇಳಿಸ್ಕೊತಾ ಇದ್ದೀರಪ್ಪ? 12 ಇರೋದು 10 lakhs ಆಗಿದೆ ಅಂತ ಹೇಳ್ತಾರೆ, 15 ಆಗಿದೆ ಅಂತ ಹೇಳ್ತಾರೆ. ಅದನ್ನ ಬರ್ದಿದ್ವಿ. ಪ್ಲಾಂಟ್ ಅಂಡ್ ಮೆಷಿನರಿ 10 lakhs ಇತ್ತು, ಕರೆಕ್ಟಾ? ಇದ್ರಲ್ಲಿ 4 lakhs ವೇಸ್ಟ್ ಅಂತ ಹೇಳಿದ್ದಾನೆ, ಕರೆಕ್ಟಾ? ಇನ್ ಎಷ್ಟಿರುತ್ತೆ ಅದ್ರ ಮೇಲೆ? 6 lakhs ಇರುತ್ತೆ. ಆಮೇಲೆ ಇನ್ನೇನಿದೆ? ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ ಇದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ. ಸೊ 3 lakhs ಹಾಗೆ ಬಿದ್ದಿದೆ ನಮ್ಮ ಹತ್ರ. ಪೇಟರ್ನ್ಸ್ ಅಂಡ್ ಪ್ಯಾಟರ್ನ್ಸ್ ವೇಸ್ಟ್ ಅಸೆಟ್ ತೆಗೆದು ಬಿಸಾಕಿ ಅಂತ ಹೇಳಿದ್ರೆ ತೆಗೆದು ಬಿಸಾಕಿದ್ದೀವಿ. ಇನ್ನೇನು ಇಲ್ಲ, ಇಷ್ಟೇ ಫಿಕ್ಸ್ಡ್ ಅಸೆಟ್ಸ್ ಇರೋದು. ಇನ್ನ ಎರಡನೇದು ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಎಷ್ಟಿದ್ಯಪ್ಪ? 1 lakh
ಆಮೇಲೆ ಎಷ್ಟಿದೆ? 1,30,000. ಆಮೇಲೆ ಕ್ಯಾಶ್ ಅಂಡ್ ಬ್ಯಾಂಕ್ ಎಷ್ಟಿದೆ? 60,000. ಅಷ್ಟೇನಾ? ಟೋಟಲ್ ಮಾಡಿ 26,90,000 ಬರ್ತಾ ಇದೆಯಾ ಇಲ್ವ ಚೆಕ್ ಮಾಡಿ. ಬರ್ತಾ ಇದ್ರೆ ಖುಷಿಯಾಗಿ ಮನೆಗೆ ಹೋಗೋಣ, ಬರ್ಲಿಲ್ಲ ಅಂದ್ರೆ ಬಾಯ್ ಬಾಯ್ ಹುಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಖಾಲಿ ಆಗ್ಬಿಡ್ತು. ಹೌದಾ, ಇವ್ರಿಗೆ ಏನಾದ್ರು ಕಷ್ಟ ಇದೆಯಾ ನೋಡಿ, ಯೋಚನೆ ಮಾಡಿ. ನೀವೇ ಇದೆಯಾ ಏನಾದ್ರು ಸಜೀವ ಆಕಳಿಸ್ಬೇಡ, ನಂಗೆ ನಿದ್ದೆ ಬರ್ತದೆ. ಕಿರಣ್ ಅರ್ಥ ಆಯ್ತಾ? ರವಿ ಬರ್ತೀನಿ.